ಮೂಲಕ ಇನ್ನು ತಮಿಳುನಾಡಿನ ಕೇಡರ್ ಐಪಿಎಸ್ ಅಧಿಕಾರಿ ಸಂಪತ್ ಕುಮಾರ್ ವಿರುದ್ಧ ಕ್ರಿಕೆಟಿಗ ಎಂಎಸ್ ಧೋನಿ ಸಲ್ಲಿಸಿರುವ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ನಡೆಸಲು ಮದ್ರಾಸ್ ಹೈಕೋರ್ಟ್ ಸಮ್ಮತಿಸಿದೆ ಈ ಮೂಲಕ ಧೋನಿಗೆ ಕೋರ್ಟ್ ನಲ್ಲಿ ಮೊದಲ ಜಯ ಸಿಕ್ಕಂತಾಗಿದೆ ಇದು ನೂರು ಕೋಟಿ ರೂಪಾಯಿ ಮೊತ್ತದ ಮಾನರಷ್ಟ ಮೊಕದ್ದಮೆಯಾಗಿದ್ದು ಗುರುವಾರ ಇದರ ವಿಚಾರಣೆ ನಡೆಯಲಿದೆ ಹೀಗಾಗಿ ಜೂನ್ ಹದಿನೈದರ ಕೋರ್ಟ್ ವಿಚಾರಣೆಯತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ಐ ಪಿ ಎಲ್ ಬೆಟ್ಟಿಂಗ್ ಮತ್ತು ಸ್ಪಾಟ್ ಫಿಕ್ಸಿಂಗ್ ಪ್ರಕರಣದಲ್ಲಿ ಧೋನಿ ಹೆಸರನ್ನು ಸೇರಿಸಿದ್ದಕ್ಕಾಗಿ ಧೋನಿ ನೂರು ಕೋಟಿ ರೂಪಾಯಿ ಮಾನ ನಷ್ಟ ಮೊದ್ದಮೆ ದಾಖಲಿಸಿದರು ಅಷ್ಟಾದರೂ ಕೂಡ ಐ ಪಿ ಎಲ್ ಅಧಿಕಾರಿ ಮತ್ತೊಂದು ಬಾರಿ ಧೋನಿ ಹೆಸರನ್ನು ಉಲ್ಲೇಖಿಸಿದರು ಇದನ್ನು ವಿರೋಧಿಸಿ ಧೋನಿ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಿದರು ಒಂದು ಕಡೆ ಮಾನ ನಷ್ಟ ಮೊಕದ್ದಮೆ ಅಷ್ಟಾದರೂ ಕೂಡ ಮತ್ತೆ ತಮ್ಮ ಹೆಸರನ್ನು ಪ್ರಸ್ತಾಪಿಸಿದ್ದಕ್ಕೆ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸಿದರು ಇದೀಗ ಮದ್ರಾಸ್ನ ಹೈಕೋರ್ಟ್ ಚೆನ್ನೈ ಹೈಕೋರ್ಟ್ ಅಸ್ತು ಹೊಂದಿದ್ದು ಗುರುವಾರ ವಿಚಾರಣೆ ನಡೆಯುತ್ತೆ ಹೀಗಾಗಿ ತಮಿಳುನಾಡಿನ ಕೇಡರ ಐ ಪಿ ಎಸ್ ಅಧಿಕಾರಿ ಸಂಪತ್ ಕುಮಾರ್ ವಿರುದ್ಧ ನೂರು ಕೋಟಿಯ ಮಾನನಷ್ಟ ಮೊಕದ್ದಮೆಯ ವಿಚಾರಣೆ ಮತ್ತೊಂದು ಕಡೆ ನ್ಯಾಯಾಂಗ ನಿಂದನೆಯ ವಿಚಾರಣೆ ನೂರು ಕೋಟಿ ರೂಪಾಯಿಗಳಿಗೆ ಹೀಗಾಗಿ ಸಾಕಷ್ಟು ಕುತೂಹಲ ಮನೆ ಮಾಡಿದೆ ಧೋನಿ ಯಾಕೆ ಅಂದರೆ ಸ್ಪಾಟ್ ಫಿಕ್ಸಿಂಗಲ್ಲಿ ರಾಜಸ್ಥಾನ್ ರಾಯಲ್ಸ್ ಆಗಿರ್ಬೋದು ಸಿ ಎಸ್ ಕೆ ಆಗಿರ್ಬೋದು ಕೆಲ ತಂಡಗಳ ಆಟಗಾರ ಶಿಕ್ಷೆಯನ್ನು ಅನುಭವಿಸಿದ್ರು ಮುಖ್ಯವಾಗಿ ತಮ್ಮ ಕರಿಯರನ್ನು ಹಾಳು ಮಾಡಿಕೊಂಡಿದ್ದು ಶ್ರೀಶಾಂತ್ ಇಂಥ ಎಲ್ಲ ಎಡವಟ್ಟುಗಳಲ್ಲಿ ತನ್ನ ಹೆಸರನ್ನು ಸೇರಿಸಿ ತಾನೇನೂ ತಪ್ಪನ್ನು ಮಾಡಿಲ್ಲ ಅಂದರೂ ಕೂಡ ಪದೇ 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 ಆರೋಪಿ ಸ್ಥಾನದಲ್ಲಿ ನ ಅಪರಾಧಿ ಸ್ಥಾನದಲ್ಲಿ ತನ್ನನ್ನು ಸೇರಿಸಿದಗಾಗಿ ಧೋನಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದರು ಹೀಗಾಗಿ ಗುರುವಾರದ ವಿಚಾರಣೆ ಬಗ್ಗೆ ಸಾಕಷ್ಟು ಕುತೂಹಲ ಮನೆ ಮಾಡಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಸಾಕಷ್ಟು ಸುದ್ದಿಗಳನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ ಪ್ರೈಮ್ ಟೈಮ್ ನ್ಯೂಸ್ನ ಸ್ವರೂಪ ಬದಲಾಗಬೇಕಾ ಯಾವ ರೀತಿ ಇದ್ದರೆ ಅದಕ್ಕೆ ಎಂಥ ಸುದ್ದಿಗಳನ್ನು ನೋಡೋಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಮಾಡಿ ಹಾಗೆ ಕರ್ನಾಟಕ ಟಿ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಬರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆ ಮೂಲಕ ಕರ್ನಾಟಕ ಟಿವಿ ಎಲ್ಲ ಸುದ್ದಿಗಳನ್ನು ಮೊದಲಿಗೆ ರಾಗಿ ಪಡೆದುಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ